2019 ಫೆಬ್ರವರಿ 14ರ ಅಪರಾಹ್ನ ಸುಮಾರು 3 ಗಂಟೆಯ ಸಮಯ ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ಲೆತ್ಪೋರಾ ಬಳಿಯ ಅವಾಂತಿಪೋರಾ ಸಮೀಪ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ 78 ಸೇನಾ ವಾಹನಗಳು ಸಿಆರ್ಪಿಎಫ್ ಯೋಧರನ್ನು ಕರೆದುಕೊಂಡು ಸಾಲಾಗಿ ಸಾಗುತ್ತಿದ್ದವು ಈ ವೇಳೆ 200 ಕೆಜಿ ಸ್ಫೋಟಕಗಳನ್ನು ಹೊತ್ತ ಮಹೇಂದ್ರಾ ಸ್ಕಾರ್ಪಿಯೋ ವಾಹನವೊಂದು ನೇರವಾಗಿ ಸೇನಾ ವಾಹನಕ್ಕೆ ಡಿಕ್ಕಿ ಹೊಡೆಯಿತು ಪರಿಣಾಮ ಕ್ಷಣ ಮಾತ್ರದಲ್ಲೇ 76ನೇ ಬೆಟಾಲಿಯನ್ನ 40 ಯೋಧರು ಹುತಾತ್ಮರಾದರು ದಾಳಿಕೋರನನ್ನು ಜೈಶ್ ಎ ಮೊಹಮ್ಮದ್ ಸಂಘಟನೆಯ ಸ್ಥಳೀಯ ಉಗ್ರ ಆದಿಲ್ ಅಹ್ಮದ್ ಎಂದು ಗುರುತಿಸಲಾಗಿತ್ತು ಪುಲ್ವಾಮಾ ಜಿಲ್ಲೆಯ ಕಾಕಪೋರಾ ಮೂಲದ ಈತ 2018ರಲ್ಲಿ ಜೈಶ್ ಎ ಮೊಹಮ್ಮದ್ ಸಂಘಟನೆ ಸೇರಿದ್ದ ಎಂದು ಪೊಲೀಸರು ತಿಳಿಸಿದ್ದರು ಈ ದಾಳಿಗೆ ಬಳಸಿದ್ದ ಸ್ಫೋಟಕವು ಮಿಲಿಟರಿ ಮಾತ್ರವೇ ಬಳಸುವ ಉನ್ನತ A5 ದರ್ಜೆಯ RDX ಸ್ಫೋಟಕವಾಗಿದ್ದು ಇದು ಅತ್ಯಂತ ದುಬಾರಿ ಇದರ ಸ್ಫೋಟ ಅತ್ಯಂತ ಪರಿಣಾಮಕಾರಿ ಪಾಕಿಸ್ತಾನದ ರಾವಲ್ಪಿಂಡಿಯಲ್ಲಿನ ಸೇವಾ ಘಟಕ ಇದನ್ನು ಜೈಶ್ ಉಗ್ರರಿಗೆ ಪೂರೈಸಿದೆ ಇಷ್ಟೊಂದು ದೊಡ್ಡ ಪ್ರಮಾಣದ ಸ್ಫೋಟಕವನ್ನು ಸಣ್ಣ ಸಣ್ಣ ಡ್ರಮ್ಗಳಲ್ಲಿ ಕಲ್ಲಿದ್ದಲು ಚೀಲಗಳಲ್ಲಿ ಸಿಲಿಂಡರ್ಗಳಲ್ಲಿ ಮತ್ತು ಉಗ್ರರ ಬ್ಯಾಕ್ಪ್ಯಾಕ್ಗಳಲ್ಲಿ ತುಂಬಿಸಿಕೊಂಡು ಪುಲ್ವಾಮಾ ಜಿಲ್ಲೆಯ ತ್ರಾಲ್ ಗ್ರಾಮಕ್ಕೆ ತರಲಾಗಿತ್ತು ಮತ್ತು ಅಲ್ಲಿ ಇದನ್ನು ರಹಸ್ಯವಾಗಿ ಶೇಖರಿಸಿಡಲಾಗಿತ್ತು ಮಿಲಿಟರಿ ದರ್ಜೆಯ RDX ಸ್ಫೋಟಕದ ಪೂರೈಕೆ ಬಳಕೆ ವಿಧಾನ ಮತ್ತು ಅದರ ನಿರ್ವಹಣೆ ಹಾಗೂ ಅಂತಿಮವಾಗಿ ಸ್ಫೋಟ ಇತ್ಯಾದಿ ಎಲ್ಲ ವಿಷಯದಲ್ಲೂ ಪಾಕ್ ಮಿಲಿಟರಿಯೇ ನೆರವು ಸಲಹೆ ಸೂಚನೆ ನೀಡಿರುವುದು ಸುಸ್ಪಷ್ಟ ಬಹುಶಃ ಭಾರತ ದೇಶ ಎಂದೆಂದಿಗೂ ಮರೆಯದ ಭೀಕರ ಘಟನೆ ಇದು ಈ ದಾಳಿಗೆ ದೇಶಾದ್ಯಂತ ವ್ಯಾಪಕ ಖಂಡನೆ ವ್ಯಕ್ತವಾಯಿತು ಪಕ್ಷ ಭೇದ ಮರೆತು ರಾಜಕೀಯ ನಾಯಕರು ಸಮಾಜದ ಗಣ್ಯರು ಘಟನೆಯನ್ನು ಖಂಡಿಸಿದರು ಪ್ರಧಾನಿ ನರೇಂದ್ರ ಮೋದಿ ಈ ದಾಳಿಯ ನಂತರ ನನ್ನ ಹೃದಯದೊಳಗೆ ಸಹ ಅದೇ ರೀತಿ ದಾಳಿ ಮಾಡಬೇಕೆಂಬ ಆಕ್ರೋಶ ಕುದಿಯುತ್ತಿದೆ ಎಂದು ಹೇಳಿದರು ಯೋಧರನ್ನು ಕಳೆದುಕೊಂಡ ದುಃಖದ ಕಣ್ಣೀರಿಗೆ ಪ್ರತೀಕಾರ ಖಂಡಿತ ತೀರಿಸುತ್ತೇವೆ ಶತ್ರುಗಳ ಮೇಲೆ ಪ್ರತೀಕಾರ ತೀರಿಸಲು ಭಾರತೀಯ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಗಿದೆ ಎಂದು ಘೋಷಿಸಿದರು ಪುಲ್ವಾಮಾ ದಾಳಿಯನ್ನು ವಿಶ್ವಸಂಸ್ಥೆ ಸೇರಿದಂತೆ ಜಗತ್ತಿನಾದ್ಯಂತ ಎಲ್ಲ ದೇಶಗಳು ಖಂಡಿಸಿ ಭಾರತಕ್ಕೆ ಉಗ್ರರ ವಿರುದ್ಧದ ದಾಳಿಯಲ್ಲಿ ಬೆಂಬಲ ಸೂಚಿಸಿದ್ದವು ಈ ಪುಲ್ವಾಮಾ ದಾಳಿ ನಡೆದು ಸರಿಯಾಗಿ 12 ದಿನಗಳ ನಂತರ ಅಂದರೆ 2019ರ ಫೆಬ್ರವರಿ 26ರಂದು ಭಾರತೀಯ ವಾಯುಪಡೆ ಪಾಕಿಸ್ತಾನದ ಕೈಬರ್ ಪಖ್ತೂನ್ಖ್ವಾದ ಬಾಲಾಕೋಟ್ನಲ್ಲಿರುವ ಜೈಶ್ ಎ ಮೊಹಮ್ಮದ್ ಸಂಘಟನೆಯ ಶಿಬಿರದ ಮೇಲೆ ವಾಯುದಾಳಿ ನಡೆಸಿತು ಪರಿಣಾಮ ಜೈಶ್ ಎ ಮೊಹಮ್ಮದ್ ಸಂಘಟನೆಯ 300ಕ್ಕೂ ಹೆಚ್ಚು ಉಗ್ರಗಾಮಿಗಳು ಸತ್ತಿದ್ದಾರೆ ಎಂದು ಭಾರತ ಹೇಳಿತ್ತು ಇದೊಂದೇ ದಾಳಿಯಲ್ಲ ಕಟ್ಟಕಡೆಯ ಭಯೋತ್ಪಾದಕ ಹತನಾಗುವವರೆಗೆ ಭಾರತದ ಹೋರಾಟ ಖಂಡಿತ ಮುಂದುವರಿಯಲಿದೆ ವಿನಾಕಾರಣ ನಮ್ಮ 40 ಯೋಧರ ಅಮೂಲ್ಯ ಪ್ರಾಣವನ್ನು ಬಲಿ ತೆಗೆದುಕೊಂಡುದನ್ನು ನಾವೆಂದಿಗೂ ಮರೆಯುವು ಎಂದಿಗೂ ಕ್ಷಮಿಸೆವು ವಿ ನೆವರ್ ಫಾರ್ಗೆಟ್ ವಿ ನೆವರ್ ಫಾರ್ಗಿವ್ರತಂ ಕನ್ನಡ ನಿಮ್ಮ ಚಿಂತನೆ ನಿಮ್ಮ ಕೈಯಲ್ಲಿ ಇಂದೇ ಡೌನ್ಲೋಡ್ ಮಾಡಿ ಸದ್ವಿಚಾರಗಳನ್ನು ಪಸರಿಸುವ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಚಂದಾದಾರಿಕೆಯೇ ಪ್ರೋತ್ಸಾಹ ರತಂ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಮಾಡಿ ಮೆಚ್ಚುಗೆಯಾದಲ್ಲಿ ಲೈಕ್ ಕೊಟ್ಟು ಇಷ್ಟ ಮಿತ್ರರೊಂದಿಗೆ ಹಂಚಿಕೊಳ್ಳಿ